ಹೊಸ ವರ್ಷದ ಶುಭಾಶಯಗಳು. ಮಾ ಇನ್ನೊಂದ್ ಸ್ವಲ್ಪ ತಿನ್ಬೇಕು, ಬಕೆಟ್ ಬಕೆಟ್ ತಿನ್ಬೇಕು. ಸಿಸಿ ಕಹಿ ಇದ್ರೆ ಸ್ವಲ್ಪ ಜಾಸ್ತಿ ಎರಡು ಇರ್ತಾರ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇವತ್ತು ಉಗಾದಿ ಹಬ್ಬ, ಇವತ್ತೆಲ್ಲ ಬೇಗ ಬೆಳಿಗ್ಗೆ ಎಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊಂತ ಇದೀವಿ. ಹಬ್ಬಕ್ಕೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ. ಜಾಸ್ತಿ ಹತ್ರ ಹತ್ರ ದೇವ್ರು ಚೆನ್ನಾಗಿದೆ. ಇದೇ ಸಪ್ರೇಟು ಅದೇ ಸಪ್ರೇಟು ಬೇಡಕ್ಕಣ್ಣ, ಅದೊಂದು ಅದೊಂದು ಇಲ್ಲಾಂದ್ರೆ ಇದು ಎರಡು ಮಾವಿನ ಸೊಪ್ಪು, ಅದೊಂದು ಮಾವಿನ ಸೊಪ್ಪೊಂದು ಇದೊಂದು ಹಿಂಚ ಕಟ್ಟು ಹಿಂಗೆ ಮಾವಿನ ಸೊಪ್ಪು ಎರಡು. ಇವತ್ತು ಉಗಾದಿ ಹಬ್ಬ, ಬೆಳಿಗ್ಗೆನೆ ಎದ್ದು ಎಲ್ಲ ಮಾವಿನ ಸೊಪ್ಪು ಕಡ್ತಾ ಇದ್ದೀವಿ. ಇದು ಬೇವಿನ ಸೊಪ್ಪು ಬಂದು ಒಂದು ಮೂಟೆ, ಮಾವಿನ ಸೊಪ್ಪು ಬಂದು ಎರಡು ಮೂಟೆ ಅಷ್ಟು ತೊಗೊಂಬಂದು ಬಾಕ್ಲಿಗೆ ಕಟ್ಟೋಣ ಅಂದ್ಬಿಟ್ಟು, ಸ್ವಲ್ಪ ದಾಸಿ ಕಟ್ಟಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಬಾಕ್ಲಿಗೆ ಕಟ್ತಾ ಇದ್ದೀವಿ. ನನ್ನ ಮಗ ಚಾಕ್ನ ಅದು, ಇದು ಸ್ವಲ್ಪ ರೆಡಿ ಮಾಡಿಸ್ಕೊಂಡು ತೊಗೊಂಬಂದವನು, ಹೊಸದು ಮಾಡಿಸ್ಕೊಂಡು ಬಂದವನೇ ಚಾಕ್ನ ಅದು. ಗೊತ್ತಿರ್ಬೋದು ಚಾಕ್ನ ಅಂದರೆ ಏನು ಅನ್ನೋದು. ಅದು ಮಾಡಿಸ್ಕೊಂಬಂದವನೇ ಬೇವಿನ ಸೊಪ್ಪು. ನನ್ನ ಮಗನು ಮತ್ತು ಹುಡುಗ ನಮ್ಮ ಯಜಮಾನರು ಮೂರು ಜನ ಸೇರಿಸಿ ಎಲ್ಲ ಕಟ್ತಾವ್ರೆ. ಅಂದರೆ ಬಾಕ್ಲಿಗೆ ದೊಡ್ಡದಾಗಿ ಕಟ್ಟಿದ್ರೆ ಚೆನ್ನಾಗಿರತ್ತಲ್ವಾ, ಉಗಾದಿ ಹಬ್ಬ ಅನ್ನೋದೇ ಚೆನ್ನಾಗಿರತ್ತೆ ಹೊಸ ವರ್ಷ. ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಗೊತ್ತಿರ್ಬೋದು, ಒಂದೊಂದ್ಸಲ ಒಂದೊಂಥರ ರೆಡಿ ಮಾಡ್ತಾರೆ ಮನೆಯಲ್ಲಿ ಅಷ್ಟೇ. ಅದಕ್ಕೋಸ್ಕರ ಇದು ಬಂದು ಚಿಕ್ಕ ಚಿಕ್ಕದಾಗೆ ಬಾಕ್ಲತ್ರ ಒಂದೊಂದು ಸ್ವಲ್ಪ ಕಟ್ತಾ ಇದ್ವಿ. ಮಾವಿನ ಸೊಪ್ಪು ಆಗಲಿ ಬಾಳೆಕಂದಾಗಲಿ ಒಂದೊಂದು ಕಟ್ತಾ ಇದ್ವಿ. ಇವತ್ತು ಬಂದು ಮೈನ್ ಆಚೆ ಕಡೆ ದೊಡ್ಡದಾಗಿ ಕಟ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಕಟ್ಟವ್ರೆ ಸ್ವಲ್ಪ ಗ್ಯಾಪ್ ಬಂದೈತೆ ಅದರಲ್ಲಿ, ಎಕ್ಸ್ಟ್ರಾ ಹಾಕಿ ಎಲ್ಲ ಎಕ್ಸ್ಟ್ರಾ ಫುಲ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎರಡು ಸೇರಿಸಿ ಗಂಟು ಹಾಕಿ ಟೈನ್ ದರಕ್ಕೆ ಹಾಕಿ ಕಟ್ಟವ್ರೆ. ಮಿಕ್ಕಿರೋದು ಇನ್ನೂ ಒಂದು ಮೂಟೆ ಐತೆ ನೋಡಿ, ಇನ್ನ ಬಾಕ್ಲಿಗೆ ಕಟ್ಟಬೇಕು, ದೇವ್ರ ಮನೆಯಲ್ಲಿ ಕಟ್ಟಬೇಕು. ಬಂದು ಸ್ವಲ್ಪ ಇಸ್ಕೊಂಡೋಗೋರು ಇಸ್ಕೊಂಡು ಹೋಗ್ತಾರೆ, ಮತ್ತೆ ದೇವಸ್ಥಾನಕ್ಕೆ ಕಟ್ಟಬೇಕು. ಬೆಳಿಗ್ಗೆನೆ ಬಾಕ್ಲು ಸಾರಿಸಿ ರಂಗೋಲೆ ಇಕ್ಕಿದ್ದೀವಿ, ಬೆಳಿಗ್ಗೆನೆ ಬಂದು ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀವಿ, ಸ್ವಲ್ಪ ಕೆಲಸ ಐತೆ ಕೆಲಸ ಐತೆ ಅದಕ್ಕೋಸ್ಕರ ಎಲ್ಲೋ ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಬಾಕ್ಲೆಲ್ಲ ಸಾರಿಸಿ ರಂಗೋಲೆ ಬಿಡ್ತಾ ಇದ್ದೀವಿ. ಮನೆಯೆಲ್ಲ ಸಾರಿಸ್ತಾ ಇದ್ದೀನಿ ನಾನು. ಎಲ್ಲ ಆಯಿತು, ಎಲ್ಲ ಮಾವಿನ ಸೊಪ್ಪೆಲ್ಲ ಕಟ್ಟವ್ರೆ, ಇನ್ನು ಬಾಳೆಕಂದು ಒಂದು ಆಮೇಲೆ ಕಟ್ತಾರೆ ಅಂತ ಇದ್ರು. ಎಲ್ಲರದ್ದು ಸ್ನಾನ ಆಯಿತು, ನಮ್ಮ ಯಜಮಾನರು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತವ್ರೆ, ನನ್ನ ಮಗ ಎಲ್ಲ ಸ್ನಾನ ಮಾಡವ್ರೆ. ಇವತ್ತು ಏನು ಎರಡು ದಿವಸ ರಜಾ ಇರತ್ತೆ ಈ ಹಬ್ಬಕ್ಕೆ ಮಾತ್ರ, ಎರಡು ದಿವಸ ರಜಾ ಇರತ್ತೆ. ನಾರ್ಮಲ್ ಒಂದು ದಿವಸ ಸಿಹಿ ಊಟ ಮಾಡ್ಕೊಂಡು ತಿಂತೀವಿ, ಇನ್ನು ಮಾರನೇ ದಿವಸ ಹೊಸ್ತಡಕ್ಕೆ ನಾನ್ ವೆಜ್ ಮಾಡ್ಕೊಂಡು ತಿಂತೀವಿ. ಈ ವರ್ಷ ಈ ಹಬ್ಬದಲ್ಲಿ ಎರಡು ದಿವಸ ರಜಾ ಇರತ್ತೆ, ಎಲ್ಲರಿಗೂ ರಜಾ ಇರತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿದ್ದೀವಿ. ಅಯ್ಯೋ, ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ನಾನು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನರು ದೇವ್ರ ಮನೆಯಲ್ಲಿ ರೆಡಿ ಮಾಡ್ಕೊತಾವ್ರೆ. ಆಗಿದ ತಕ್ಷಣವೇ ನಾನು ಒಬ್ಬಟ್ಟಿಗೆ ಬಂದು ಬೆಳಗ್ಗೆನೆ ಬೇಳೆ ಹಾಕ್ಬಿಟ್ಟಿದ್ದೀನಿ. ಎಲ್ಲ ರೆಡಿ ಆಗಿದ ತಕ್ಷಣ ಸ್ನಾನ ಮಾಡಿ ರೆಡಿ ಆಗಿದ ತಕ್ಷಣವೇ ಬೇಳೆ ಹಾಕಿದ್ದೀನಿ. ಯಾಕಂದರೆ ನಾವು ಇಲ್ಲಿ ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಕೊಡ್ತೀವಿ ಒಬ್ಬಟ್ಟು ಬಂದು ವರಲಕ್ಷ್ಮಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆಲ್ಲ ನಾವು ಒಬ್ಬಟ್ಟು ಹಂಚ್ತೀವಿ ಎಲ್ಲರಿಗೂ. ಸ್ವಲ್ಪ ದಾಸ್ತಿನೇ ಹಾಕಿದ್ದೀನಿ, ಸ್ವಲ್ಪ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತ ಇದ್ದೀನಿ. ಇವತ್ತು ಒಬ್ಬಟ್ಟು ಚಿತ್ರಾನ್ನ ಹೆಸರುಬೇಳೆ ಎಲ್ಲ ಮಾಡ್ಕೊತಾ ಇದ್ದೀವಿ, ಎಲ್ಲ ರೆಡಿ ಮಾಡ್ಕೊಬೇಕು. ನಮ್ಮ ಯಜಮಾನರೆಲ್ಲ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತಾವ್ರೆ. ಬೇಳೆ ಬೈತೈತೆ, ಬೆಳಿಗ್ಗೆನೆ ಒಬ್ಬಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಒಬ್ಬಟ್ಟಿನ ಸಾರಿಗೆ ಆನಿಯನ್ನು ಬೆಳ್ಳುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಫ್ರೈ ಆದಮೇಲೆ ಸಾಂಬಾರು ಪೌಡರು ಹುಣಸೆಹಣ್ಣು ಇಷ್ಟು ಹಾಕಿ ಮಿಕ್ಸಿಗೆ ರುಬ್ಕೊತೀವಿ. ಸ್ವಲ್ಪ ಬೆಲ್ಲ ಹಾಕ್ಕೊತೀವಿ, ಇದು ಸಾಂಬಾರು ಟೇಸ್ಟ್ ಬರುತ್ತೆ. ಹಸಿಟ್ಟು ಕಲಸ್ಕೊಂಡಿದ್ದೀವಿ, ಅದು ಕಲಸಿ
ಬಿಟ್ಟರೆ ಮೈದಾ ಹಸಿಟ್ಟು ಕಲಸಿಟ್ರೇ ಒನ್ ಅವರಿಂದ 2 ಅವರ್ ನೆನಿಬೇಕು. ನೆನೆದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು. ಬೇಳೆ ಬೆಂದಿರೋದಾಯಿತು. ಬೆಲ್ಲ ಮತ್ತು ಏಲಕ್ಕಿ ಪುಡಿ ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡಿದ್ವಿ. ಕಾಯಿ ತುರಿ ಲಾಸ್ಟಲ್ಲಿ ಹಾಕಿದ್ರೆ ಬೇಗ ಅಳಿಸೋಗುತ್ತೆ ಅಂದ್ಬಿಟ್ಟು ಕಾಯಿ ತುರಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ವಿ. ಎಲ್ಲ ರೆಡಿ ಆಗೈತೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಚಿತ್ರಾನ್ನಕ್ಕೆ ರೆಡಿ ಮಾಡಿದ್ರೆ ಚಿತ್ರಾನ್ನಕ್ಕೆ ಒಗ್ಗರಣೆ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ನಿಂಬೆಹಣ್ಣು ಹಾಕ್ಕೊಂಡು ಕಲಸ್ಕೊಂಡ್ರೆ ಆಗುತ್ತೆ. ಇವತ್ತು ಪೂಜೆಗೆಲ್ಲ ರೆಡಿ ಆಗೈತೆ. ನಾನು ದೇವ್ರಿಗೆ ಸ್ವಲ್ಪ ಒಂದು 4 ಸುಟ್ಕೊಂಡ್ಬಿಟ್ರೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮಿಕ್ಕಿರೋದು ಸುಟ್ಕೊಳ್ಳೋಣ ಅಂದ್ಬಿಟ್ಟು ನೈವೇದ್ಯಕ್ಕೆ ಇಕ್ಬೇಕಲ್ವಾ, ಅದಕ್ಕೋಸ್ಕರ ನನ್ನ ಮಗ ಕಾಯಿ ಸುಲಿತಾ ಇದ್ದ, ನಾನು ಒಬ್ಬಟ್ಟು ಸುಟ್ಕೊತಾ ಇದ್ದೆ. ಎಲ್ಲ ರೆಡಿ ಆಗೈತೆ. ಅನ್ನನೂ ರೆಡಿ ಆಗೈತೆ. ದೇವ್ರಿಗೆ ಚೌಡಮ್ಮನಿಗೆ ಮೊಸರನ್ನ ಇಕ್ಬೇಕು. ಅದಕ್ಕೋಸ್ಕರ ಒಬ್ಬಟ್ಟು ದೇವ್ರಿಗೆ ಒಬ್ಬಟ್ಟು ಹೆಸರು ಬೇಳೆ ಚಿತ್ರಾನ್ನ ಇಕ್ಕಲ್ಲ. ಒಬ್ಬಟ್ಟು ಹೆಸರು ಬೇಳೆ ಇಕ್ಕೋಣ ಅಂದ್ಬಿಟ್ಟು ಮೊಸರನ್ನ ಚೌಡಮ್ಮನ ಮೊಸರನ್ನ ಒಂದು 4 ಸುಟ್ಕೊಂಡು ಪೂಜೆ ಆದಮೇಲೆ ಮಿಕ್ಕಿರೋ ಸುಟ್ಕೊಂಡು ಎಲ್ಲರಿಗೂ ಕೊಡೋಣ ಬಿಸಿ ಬಿಸಿ ಅಂದ್ಬಿಟ್ಟು ಇಷ್ಟು ಸುಟ್ಕೊಂಡಿದ್ದೀವಿ. ಹೊಸ ಸೀರೆ ಉಟ್ಕೊಂಡಿದ್ದೆ, ಭಯ ಆಗ್ತಾಯಿತ್ತು. ಅದು ಕಾಟನ್ ಸೀರೆ, ಎಲ್ಲಿ ಎಣ್ಣೆ ಆಗೋಗುತ್ತೋ ಅನ್ನೋದು. ಆಮೇಲೆ ಒಬ್ಬಟ್ಟಿನ ಸಾರು ರೆಡಿ ಆಗೈತೆ. ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗಿರುತ್ತೆ. ತುಂಬ ದಿವಸನೇ ಆಯಿತು ತಿಂದು ಒಬ್ಬಟ್ಟಿನ ಸಾರು. ಅದು ನೋಡ್ತಾ ಇದ್ರೇ ಆಸೆ ಆಗ್ತಾಯಿತ್ತು, ಯಾವ ಚಿತ್ರಾನ್ನನು ಬೇಡ, ಫಸ್ಟು ಒಬ್ಬಟ್ಟಿನ ಸಾರು ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕೊಂಡ್ಬಂದಿದ್ಲು. ಬಟ್ಟೆ ಎಲ್ಲ ತುಂಬ ಎಣ್ಣೆ ಆಗೋಗುತ್ತೆ ಒಬ್ಬಟ್ಟು ತರ್ತೀವಲ್ವಾ, ಅದಕ್ಕೋಸ್ಕರ. ಆಮೇಲೆ ಹೆಸರು ಬೇಳೆ ಕಲಿಸ್ತಾ ಇದ್ದೀನಿ, ಉಪ್ಪೇನ ಆ್ಯಡ್ ಮಾಡಿಲ್ಲ. ಒಬ್ಬಟ್ಟಿಗೆ ತುಪ್ಪ ಹಾಕಿದ್ದೀನಿ, ಮೊಸರನ್ನ, ಹೆಸರು ಬೇಳೆ. ಇಷ್ಟು ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಇಕ್ಕಿ ಇನ್ನೇನು ಸ್ಟಾರ್ಟ್ ಮಾಡಬೇಕು ಪೂಜೆಗೆ. ತೋರಿಸಮ್ಮ ಏನೇನು. ತಗೋಮ್ಮ ಫೋಟೋ ಐತೆ ಬಿಡು. ಈ ಹಬ್ಬ ಅಂದ್ರೆ ಬರೀ ಅಡಿಗೆ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಊಟ ಮಾಡೋದಷ್ಟೇ. ವರಲಕ್ಷ್ಮಿ ಹಬ್ಬ ಬೇರೆ ಹಬ್ಬ ಎಲ್ಲ ಆದ್ರೆ ಎಲ್ಲ ಜೋಡಿಸ್ಕೊಂಬೇಕು, ಎಲ್ಲ ಮಾಡ್ಕೊಂಬೇಕು, ಲೇಟ್ ಆಗತ್ತೆ ಅನ್ಬೋದು. ಈ ಹಬ್ಬಕ್ಕೆ ಮಾತ್ರ ಬೇಗ ಪೂಜೆ ಆಗೋಗುತ್ತೆ, ಏನು ಜೋಡಿಸ್ಕೊಳೋದ್ ಬೇಕಾಗಿಲ್ಲ. ದೇವ್ರಿಗೊಂದು ಹೂವು ಹಾಕಿ ಪೂಜೆ ಮಾಡಿಬಿಟ್ರೆ ಆಗೋಗುತ್ತೆ. ಇದ್ರಲ್ಲಿ ಮಾಡ್ಬಿಟ್ಟಿದ್ದೀನಿ ಬಿಡಮ್ಮ. Thank you.
ಸೇಮ್ ಕಲರ್ ಐತಲ್ವ ಪೆಟ್ರೋ ಇವನು ಸ್ವಲ್ಪ ಜಾಸ್ತಿ ಹಾಕ್ರಿ ಚೆನ್ನಾಗೆ ಇವಳಿಗೆ ಹಾಕಿಲ್ಲ ತೋರಿಸ್ತಾ ಹೊಸ ವರ್ಷದ ಶುಭಾಶಯಗಳು ಹೇಳೋ ಚಂದನ್ ಏನು ಮಾ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಬಕೆಟ್ ಬಕೆಟ್ ತಿನ್ಬೇಕು ಸಿಸಿ ಕಹಿ ಇದ್ರೆ ಸ್ವಲ್ಪ ಜಾಸ್ತಿ ಎರಡು ಇರ್ತಾರ ಅಟ್ಲೇ ಉಂಟ ಇವನು ಕೀಳ್ತಾ ಮರ ಎಲ್ಲ ಮರ ಮರ ಉಡಿಸ್ತಾನೆ ಎಲ್ಲ ಬಂದ ನನಗೂ ಸ್ವಲ್ಪ ನನಗೂ ಸ್ವಲ್ಪ ಎಲ್ಲ ಹಬ್ಬಕ್ಕೆ ನಮ್ಮ ತಮ್ಮವ್ರನ್ನ ಕೂಗಿದ್ವಿ ಇವಾಗ ತಾನೇ ಬಂದ್ರು ಬೆಳಿಗ್ಗೆನೆ ಇಷ್ಟು 10 ಗಂಟೆಗೇನ ಬಂದ್ರು ಪೂಜೆ ಎಲ್ಲ ಅಷ್ಟೊತ್ತಿಗೆ ಆಗಿತ್ತು ಪೂಜೆ ಆದ್ಮೇಲೆ ಇನ್ನೇನು ನಾನು ಒಬ್ಬಟ್ಟು ಸುಡ್ತಾ ಇದ್ದೆ ಅಷ್ಟು ಅವಾಗ ಬಂದ್ರು ನಮ್ಮ ಮನೇಲಿ ಚೌಡಮ್ಮನ್ಗೆ ಅಲಂಕಾರ ನೋಡಿ ನಾರ್ಮಲ್ ಹೂವು ಹಾಕಿದ್ದೀವಿ ದಿಂಡೇನ ಹಾಕಿರ್ಲಿಲ್ಲ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಆಗೈತೆ ಚೆನ್ನಾಗಿತ್ತು ಒಂದೊಂದ್ಸಲ ಒಂದೊಂದ್ಸರ ಇರತ್ತಲ್ವ ಹೂವು ಬೇವಿನ ಸೊಪ್ಪು ಇಕ್ಕಿದೀವಲ್ವ ತುಂಬ ಕಳೆಯಾಗಿರತ್ತೆ ಬೇವಿನ ಸೊಪ್ಪು ಅಮ್ಮನ ತುಂಬ ಇಷ್ಟ ಇಕ್ಕಿ ಪೂಜೆ ಮಾಡಿದ್ದೀವಿ ಇವತ್ತು ಬೇವು ಬೆಲ್ಲ ಎಲ್ಲ ಇಕ್ಕಿದ್ದೀವಿ ಇಕ್ಕಿ ಎಲ್ಲ ಪೂಜೆ ಆಯಿತು ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿದ್ದೀವಿ ಇವಾಗ ಇನ್ನೇ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೆ ಟಿಫನ್ ಕೊಟ್ಬಿಡು ನನ್ನ ಮಗ ಅವರು ಶಾಪ್ಗೆ ಹೋಗ್ಬೇಕಾಯಿತು ಶಾಪಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಬೇವಿನ ಸೊಪ್ಪೆಲ್ಲ ಕಟ್ಬಿಟ್ಟು ಬಂದವ್ರು ಅವರೂ ಇವಾಗ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಅಂದ್ಬಿಟ್ಟು ಟಿಫನ್ ಕೊಟ್ಬಿಡು ನಾನು ಸ್ವಲ್ಪ ಒಬ್ಬಟ್ಟು ಸುಡ್ತಾ ಇದ್ದೀನಿ ಟಿಫನ್ ಕೊಡೋಕ್ಕೋಸ್ಕರ ಚಿತ್ರಾನ್ನ ಎಲ್ಲ ಕಲಿಸ್ತಾ ಇದ್ದೀನಿ ಚಿತ್ರಾನ್ನ ಆದರೆ ಅವ್ರು ಹೋಗಿ ಮತ್ತೆ ಶಾಪಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತಾರೆ ಅದಕ್ಕೋಸ್ಕರ ಇದು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬಟ್ಟು ಮಿಕ್ಕಿರೋ ಒಬ್ಬಟ್ಟು ಸುಡಬೇಕು ಇವಾಗ ಒಬ್ಬಟ್ಟು ಸುಡ್ತಾ ಇದ್ದೀನಿ ಇವಾಗ ಟಿಫನ್ಗೋಸ್ಕರ ಸುಡ್ತಾ ಇದ್ದೀನಿ ಒಬ್ಬಟ್ಟಂತೂ ಚೆನ್ನಾಗಿ ಬಂತು ಒಬ್ಬಟ್ಟು ಚೆನ್ನಾಗಿ ಬಂದರೆ ಹಬ್ಬ ಎಲ್ಲ ಚೆನ್ನಾಗಾಯ್ತು ಅಂದ್ಬಿಟ್ಟು ಒಬ್ಬಟ್ಟು ಕೆಟ್ಟೋದ್ರೆ ಬೇಜಾರಾಗುತ್ತೆ ಎಲ್ಲ ಒಳ್ಳೇದಿದ್ದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಎಲ್ಲ ಚೆನ್ನಾಗಿ ಬಂತು ಈ ಸತಿ ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು ಚೆನ್ನಾಗಿತ್ತು ಒಬ್ಬಟ್ಟು ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ಚಿತ್ರಾನ್ನ ಹೆಸರು ಬೇಳೆ ಒಬ್ಬಟ್ಟು ಈ ಪಲ್ಯಲ್ಲೂ ಏನು ಮಾಡಿಲ್ಲ ಸ್ವಲ್ಪ ಆಚೆ ಕಡೆ ಹೋಗ್ಬೇಕಾಗಿತ್ತಲ್ವ ಎಷ್ಟಾಯ್ತು ಎಷ್ಟಾದರೆ ಅಷ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದೆ ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಟೇಸ್ಟಾಗಿತ್ತು ಆನಿಯನ್ ಹಾಕಿ ಮಾಡಿದ್ದೆ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಇವಾಗ ನನ್ನ ಮಗ ಶಾಪ್ ಹತ್ರ ಹೋದ ಅವನು ಹೋಗಿ ಒಂದು 1/2 hour ಒಳಗಡೆ ಬಂದ್ಬಿಡ್ತಾನೆ ಇವಾಗ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಕಾಯಿ ಹಾಲು ಚೆನ್ನಾಗಿರತ್ತೆ ಒಬ್ಬಟ್ಟಿಗೆ ನಾವು ಕಾಯಿ ಮಿಕ್ಸಿಗೆ ಹಾಕ್ಬಿಟ್ಟು ಹಿಂಡ್ಕೊಂಡ್ರೆ ಅದು ಒಬ್ಬಟ್ಟಿಗೆ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರತ್ತೆ ತುಪ್ಪನ ಹಾಕೊಂಬೋದು ಕಾಯಿ ಹಾಲು ಹಾಕ್ಕೊಂಡು ತಿನ್ಬೋದು ನನ್ನ ಮಗ ಏನೋ ಚಿತ್ರಾನ್ನಕ್ಕೆ ಬೋಂಡ ತೊಗೊಂಬಂದಿದ್ದ ನಂಚ್ಕೊಂಡು ತಿನ್ನೋಕ್ಕೋಸ್ಕರ ಟಿಫನ್ ಮಾಡ್ತಾ ಇದ್ದೀವಿ ಹಬ್ಬದ್ದು ಊಟನೇ ಅನ್ಬೋದು ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ ಒಬ್ಬಟ್ಟಿನ ಸಾರು ಅಡುಗೆ ಇನ್ನೂ ಇತ್ತು ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗಳಿಗೆ ಹಾಕ್ಕೊಂಡೆ ಕ್ಯಾರಿಯರ್ ಕಟ್ಕೊಂಡಿದ್ದೀನಿ ಒಬ್ಬಟ್ಟಿನ ಸಾರನ್ನ ಒಬ್ಬಟ್ಟು ಮತ್ತು ಚಿತ್ರಾನ್ನ ಹೆಸರು ಬೇಳೆ ಮಾತ್ರ ಎತ್ಕೊಂಡಿಲ್ಲ ನಮ್ಮ ತಮ್ಮವ್ರು ಬಂದಿದ್ರಲ್ವ ಪೂಜೆ ಮಾಡಿಕೊಟ್ಟಿರಲಿಲ್ಲ ಇವಾಗ ಮಂಗಾರತಿ ಮಾಡ್ಕೊಡ್ತಾ ಇದ್ರು ಇನ್ನೇನು ಹೋಗ್ಬೇಕು ನಾವು ಎಲ್ಲ ರೆಡಿಯಾಗಿದ್ದೀವಿ ಇನ್ನೇನು ಇವಾಗ 10:45 ಬಿಡಬೇಕು ದೇವ್ರಿಗೆ ಮೊಸರನ್ನ ಇಕ್ಕಿದ್ವಲ್ವ ಇಲ್ಲೇ ಕಲಿಸ್ಬಿಟ್ಟು ಇಲ್ಲೇ ತಿನ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ತಿಂತಾ ಇದ್ವಿ ಇನ್ನೇನು ಹೋಗ್ಬೇಕು ಎಲ್ಲೇ ಅನ್ನೋದು ಹೇಳ್ತೀನಿ ಪೂಜೆ ಆಯಿತು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಬ್ಬ ಎಲ್ಲ ಮುಗೀತು ನಾವು ಇವತ್ತು ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾಳೆ ರಜಾ ಇತ್ತಲ್ವ ನಾಳೆ ಹೊಸಡ್ಕು ಹೊಸಡ್ಕು ಹಬ್ಬ ಇರೋದು ಯಾವಾಗೂ ರಜಾ ಯಾವಾಗ ಹೊಸ್ತಾಡ್ಗೂ ನಾನ್ ವೆಜ್ ಇದ್ದೇ ಇರತ್ತೆ ಅಂದ್ಬಿಟ್ಟು ಇವತ್ತು ನಾಳೆ ದೇವಸ್ಥಾನಕ್ಕೆ ಹೋಗ್ಬರೋಣ ಸಿಗಂದೂರ್ಗೆ ಹೋಗ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಾಳೆ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ